ಭಾರತದಲ್ಲಿ ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡುವುದಕ್ಕಾಗಿ ಮಾತ್ರ ಇದಾವೆ ಅಂತ ಅನಿಸಿದೆ. ಭರಕೀಯರು ಕಟ್ಟಿದಂತ ಬ್ರಿಟಿಷರು ಕಟ್ಟಿದಂತ ಸಂಸತ್ ಅವರಿಗೆ ಆಗ್ತಾ ಇತ್ತು, ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ರು, ಖುಷಿ ಮಾಡ್ತಾ ಇದ್ರು. ಈ ದೇಶದ ಜನ ಸಂಸತ್ತು, ವಿಧಾನಸೌಧ, ಗ್ರಾಮ ಪಂಚಾಯಿತಿ ತನಕ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದಂತ ಸಂದರ್ಭದಲ್ಲಿ, ಬೇರೆ ಪಕ್ಷಗಳನ್ನ ಗೆಲ್ಲಿಸಿದಂತ ಸಂದರ್ಭದಲ್ಲಿ ಹೊಸದಾಗಿ ಒಂದು ಸಂಸತ್ತು ಕಟ್ಟಬೇಕು, ನಮ್ಮತನವನ್ನ ಪ್ರದರ್ಶನ ಮಾಡಬೇಕು ಅಂತ ಎಂದೂ ಯೋಚನೆ ಮಾಡಿಲ್ಲ. ಯಾವಾಗ ನರೇಂದ್ರ ಮೋದಿ ಅವರು ಇದರ ಯೋಚನೆಯನ್ನು ಮಾಡಿದ್ರು, ಕೇವಲ 2.5 ವರ್ಷದ ಅವಧಿಯಲ್ಲಿ ಈ ಸಂಸತ್ತು ನಿರ್ಮಾಣ ಆಯಿತು. ಅದಕ್ಕಾಗಿ ವಿರೋಧ ಪಕ್ಷಕ್ಕೆ ಇವತ್ತು ಹೊಟ್ಟೆ ಉರಿ. ವಿರೋಧ ಪಕ್ಷಕ್ಕೆ ವಿರೋಧ ಮಾಡೋದು ಮಾತ್ರ ಕೆಲಸ ಅಂತ ಭಾರತೀಯರಿಗೆ ಅನಿಸಿದೆ. ಅದಕ್ಕಾಗಿ ವಿರೋಧ ಪಕ್ಷದ ಈ ಒಂದು ದುರ್ನಡತೆಯ ಬಗ್ಗೆ ನಾನು ಏನೂ ಹೇಳಲ್ಲ. ಆದರೆ ದೇಶದ ಜನ ಗಮನಿಸ್ತಾ ಇದ್ದಾರೆ, ದೇಶದ ಜನ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಯಸ್ತಾ ಇದ್ದಾರೆ, ಇಂಥ ಒಳ್ಳೆ ಕೆಲಸಗಳನ್ನು ಬಯಸ್ತಾ ಇದ್ದಾರೆ, ಪರಕೀಯರ ಮಾನಸಿಕತೆಯಿಂದ ಆಚೆ ಬರಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ. ಈ ಕೆಲಸ ನಮ್ಮಲ್ಲಿ ಆಗ್ತಾ ಇದೆ. ಸಂಸತ್ತು ಪ್ರಧಾನಿಗೆ ಸೇರಿರುವಂಥದ್ದು, ರಾಷ್ಟ್ರಪತಿ ಭವನ ರಾಷ್ಟ್ರಪತಿಗೆ ಸೇರಿರುವಂಥದ್ದು. ಅದಕ್ಕಾಗಿ ಸಂಸತ್ತನ್ನು ನಮ್ಮ ದೇಶದ ಪ್ರಧಾನಿ ಉದ್ಘಾಟನೆ ಮಾಡಿದಾರಂದರೆ ಅವರು ಕೇವಲ ಮೋದಿ ಅಲ್ಲ, ಅವರು ಕೇವಲ BJP ಅಲ್ಲ, ಅವರು ದೇಶದ ಪ್ರಧಾನಿ. ಒಂದು ಸಾರಿ ಪ್ರಧಾನಿ ಆದ ಮೇಲೆ ಅವರು ಕೇವಲ ಒಂದು ಪಕ್ಷದ ಅಥವಾ ಒಂದು ಮತದ ಒಂದು ವ್ಯಕ್ತಿಯ ಪ್ರಧಾನಿ ಆಗೋದಿಲ್ಲ. ಭಾರತದ ಪ್ರಧಾನಿ ವಿದೇಶಕ್ಕೆ ಹೋದರೆ ಅವರು ಮೋದಿ ಅಲ್ಲ, ಅವರು BJP ಅಲ್ಲ, ಅವರು ದೇಶದ ಪ್ರಧಾನಿ. ಅದೇ ರೀತಿ ಇವತ್ತು ಸಂಸತ್ತನ್ನ ದೇಶದ ಪ್ರಧಾನಿಯಾಗಿ ಎಲ್ಲ ಈ ದೇಶದ 140 ಕೋಟಿ ಜನರ ಒಂದು ಪ್ರತಿನಿಧಿಯಾಗಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಆನಂದ ಪಡೋಣ. ವಿಸ್ತಾರ ನ್ಯೂಸ್, ನಿಖರ, ಜನಪರ.